ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಅಭಿವೃದ್ಧಿ ಆಗ್ತಿತ್ತು. ಆದರೆ ಇದು ಕರ್ನಾಟಕ ಸರ್ಕಾರ ನಮ್ಮ ಜಿಲ್ಲೆಗೆ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಆದ್ದರಿಂದ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕೆಂದು ವಿನಂತಿಸುತ್ತೇವೆ ಎಲ್ಲ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ. ಯಾರಿಗೆ ಕೊಡಬೇಕು? ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರಿಗೆ ಅಥವಾ ಶಿವನಗೌಡ ನಾಯಕ್ ಅವರಿಗೆ ಕೊಡಬೇಕಂತ ನಾವು ವಿನಂತಿ ಮಾಡುತ್ತೇವೆ. ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಒಂದು ಸ್ಥಾನಮಾನ ಕೊಟ್ಟರೆ ಭಾಳ ಮುಖ್ಯ. ಹಿಂದುಳಿದ ರಾಯಚೂರು ಬ್ಯಾಕ್ವರ್ಡ್ ಆಗಿದೆ, ಮುಂದಿನ ದಿನಮಾನಗಳಿಗೆ ಕೊಟ್ಟರೆ ಭಾಳ ಸಂತೋಷವಾಗುತ್ತದೆ. ಕಳೆದ 20 ವರ್ಷಗಳಿಂದ ನಾವು ಅಭಿವೃದ್ಧಿಯನ್ನೇ ಕಂಡಿಲ್ಲ. ಒಂದು ಸಚಿವ ಸ್ಥಾನ ನಮ್ಮ ರಾಯಚೂರು ಜಿಲ್ಲೆಗೆ, ಯಾದಗಿರಿ ಹಾಗೂ ಗುಲ್ಬರ್ಗ ಮೂರು ಜಿಲ್ಲೆಗಳಿಗೆ ಇವತ್ತು ಈ ಸಚಿವ ಸಂಪುಟದಲ್ಲಿ ನಮಗೆ ಯಾವುದೇ ಸ್ಥಾನ ಸಿಕ್ಕಿಲ್ಲ. ಬಳ್ಳಾರಿ ಹೊರತುಪಡಿಸಿ ರಾಮಲು ಸರ್ ಅವರಿಗೆ ಬಿಟ್ಟು ನಾವು ನಿರೀಕ್ಷಿಸಿದ್ದೀವಿ ನಮ್ಮ ನಗರ ಶಾಸಕರಿಗೆ ಶಿವರಾಜ್ ಪಾಟೀಲ್ ಡಾಕ್ಟರ್ ಸಾಹೇಬರಿಗೆ ಸಿಗ್ಬೋದು ಅಂತೇಳಿ, ಆದರೂ ಅವರಿಗೆ ಸಿಕ್ಕಿಲ್ಲ. ಇದೊಂದು ಭಾಳ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಾಗಲಿ ಬಿ ಜೆ ಪಿ ಪಕ್ಷದ ಅಭಿಮಾನಿಗಳಾಗಲಿ ಎಲ್ಲರೂ ಸ್ತಬ್ಧಗೊಂಡಿದ್ದಾರೆ. ಇದೊಂದು ಭಾಳ ಅಗಾಧವಾದ ವಿಷಯ ಅಂತ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಏನಾದರೂ ಒಳ್ಳೆಯ ನಿರ್ಧಾರ ತಗೋಬೇಕಂತೇಳಿ ನಂದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಾಗಲಿ ನಮ್ಮ ಅಭಿಮಾನಿಗಳೆಲ್ಲರದ್ದು ಒಂದು ಮನವರಿಕೆ ಅಂತೆ ಪಕ್ಷದವರಿಗೆ ಹಾಗೂ ಹೈಕಮಾಂಡಿಗೆ ನಮ್ಮ ಒಂದು ಅನಿಸಿಕೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಾಗಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಅವರ ಸಂಪುಟದಲ್ಲಿ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾವುದೇ ರೀತಿ ಪ್ರಾತಿನಿಧ್ಯ ಕೊಡದೆ ಸ್ಪೆಷಲಿ ರಾಯಚೂರು ಅಂತ ವಂಚಿತರಾಗಿದ್ದೀವಿ ನಾವು ರಾಯಚೂರು ಜಿಲ್ಲೆ ಜನರು. ಈಗಾಗಲೇ ಇದ್ದಂಥ ಇಬ್ಬರು ಶಾಸಕರಿಗೆ ಶಿವನಗೌಡ ಆಗಿರ್ಬೋದು, ಶಿವರಾಜ್ ಪಾಟೀಲರಾಗಿರ್ಬೋದು, ಖಂಡಿತವಾಗಿ ಯಾರಿಗಾದ್ರೂ ಒಬ್ಬರು ಆಗೇ ಆಗುತ್ತೆ ಅಂತ ನಾವೆಲ್ಲ ರಾಯಚೂರು ಜನತೆ ಅತಿ ಉತ್ಸಾಹದಿಂದ ನಾವು ಬಂದಿದ್ವಿ, ಹೋಗಿದ್ದೀವಿ ಬೆಂಗಳೂರು ತನಕ ಹೋಗಿ ಬಂದಿದ್ದೀವಿ. ಆ್ಯಕ್ಚುಲಿ ಆದರೂ ಸಹ ಯಾವುದೇ ರೀತಿ ಸರ್ಕಾರದಲ್ಲಿ ಸಂಪುಟದಲ್ಲಿ ನಮ್ಮ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿ ಪ್ರಾತಿನಿಧ್ಯ ನಾರ್ಥ್ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅನ್ನೋದು ನಾವು ಹೇಳ್ತಾ ಇದ್ವಿ. ಯಾಕಂದರೆ ಈ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ದ್ರೋಹ ಬಗಿತಾ ಇದ್ದಾರೆ ಸರ್ಕಾರದಲ್ಲಿ. ದಯಮಾಡಿ ಇದನ್ನು ತಿದ್ದುಕೊಂಡು ಇನ್ನು ಮುಂದೆ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ಬಯಸ್ತಾ ಇದ್ದೀವಿ.